ಪ್ರೊಡ್ಯೂಸರ್ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದೀವಿ ನಿಮ್ದೇ ವಾಯ್ಸ್ ಅಂತ ಹೇಳಿದಾರೆ. ಯಾರು ನೀವು ಮಾತಾಡಿದವರು? ಯಾರ ಜೊತೆ ಮಾತಾಡಿದ್ರು ಅವರು? ಏನ್ ಪ್ರತಿಜ್ಞೆ ಇದೆ ನೀವು ನಂದಲ್ಲಪ್ಪ ವಾಯಿಸೋದು? ನೀವೇನ್ ಸರ್ ಮಾತಾಡಿದ್ರು? ಸೀನಿಯರ್ ಆಗಿದ್ದೆ ಹೆಂಗಿಲ್ವ ಸರ್ ನೀವು? ನನ್ನ ವಾಯ್ಸ್ ಅಲ್ವೇ ಅಲ್ಲ ಅದು. ನಾನಲ್ಲಪ್ಪ ತಂದೆ ಫೋನ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಯಾರು ಬರಲ್ಲ ಈಗ ಸಮಯ ಕೇಳಲೇಬೇಕು. ಏನಪ್ಪ ಸಮಯ ಒಬ್ರು ಮಾತಾಡ ನಿಮ್ ಪ್ರಕಾರ ನಾನು ಅಂದಿದ್ದೀನಿ ಅಂತ. ಆಯ್ತು ಬಿಡಪ್ಪ, ತಪ್ಪಾಯ್ತಾ? ಆಯ್ತು ನಿಮ್ಮ ಪ್ರೀತಿಗೆ ಆಯ್ತಪ್ಪ, ತಪ್ಪಾಯ್ತು. ನೀವು ಸೀನಿಯರ್ ಇದೀರ ಆಯ್ತಾ, ನಿಮ್ಗೆ ಆದಂತ ಅಭಿಮಾನಿಗಳು. ಏನಾಗುತ್ತೆ ಗೊತ್ತಾ? ಆಯ್ತು, ಇದೆಲ್ಲವೋ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೀನಲ್ವಾ. ತಪ್ಪು ಹೆಂಗ ಸಂದೇಶ ಹೋಗುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಈ ವಿಷಯ ಸಂಬಂಧನೇ ಇಲ್ಲ ನನಗೆ, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ. ಪಾಟ್ಗೆ ಪಾಟಲ್ಲ ಇದೆ. ಇದು ಈ ಹುನ್ನಾರ ಇದೆಯಲ್ಲ, ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ, ಅಂದಂಗಿದ್ರೆ ದರ್ಶನ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿ ಕೇಳಿಸ್ಕೊಳ್ಳ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ. ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ, ಇದು ಹಾಳಾಗೋಯ್ತು ಇಂಡಸ್ಟ್ರಿ. ಹೋದರ್ಶ ನಾನು ಮಾತಾಡ್ಬಿಡ್ತೀನಿ. ಹೋದರ್ಶ ಫೈಟರ್ಗೆ ಒಂದೇನೋ ಅಚಾತುರಿಯಾಗಿ ದುಡ್ಬೇಕಾಗಿತ್ತು. ಯಾರಿಗೆ ಫೋನ್ ಮಾಡಿದ್ರಿ? ಒಂದ್ ಲಕ್ಷ ಕಳ್ಸ್ಕೊಡುವಂತ? ನಾನು ಕೊಟ್ಟೆ. ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರಿ ಅವರು? ಕೇಳು, ಇವತ್ತು ಇದೆ ನಾಳೆ ಇರುತ್ತೆ. ಕೇಳಿಸ್ಕೋಬೇಕು ಅರ್ಥ ಇದ್ರೆ ಸರಿ ಇದೆ ಅನ್ಬೇಕು. ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು, ನಾನು ಮಾಡ್ತೀನಿ ಅವನು ಮಾಡ್ತೀನಿ. ಇದೇನಾಗಿದೆ ಗೊತ್ತಾ? ಇಂಡಸ್ಟ್ರಿ ಮುಂಚೆ ತರ ಇಲ್ಲ ಇಲ್ಲಿ. ಇಲ್ಲದೆ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು ಇದು ಏನಾಗಿದೆ ಗೊತ್ತಾ? ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ. ಆರ್ಎಸ್ಎಸ್ ಅವರು ಒಂಬತ್ತು ಜನ ಓದ್ತಾರೆ ಆ ಪತ್ರಿಕೆ. ಪತ್ರಿಕೆ ಬಗ್ಗೆ ಮಾತಾಡಿದೆ. ಇದನ್ನ ಏನ್ ಮಾಡಿದ್ರು ಗೊತ್ತಾ? ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ. ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ, ನಿಮ್ಮ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ, ಅದ್ರಲ್ಲಿ ಅವನ ಕರ್ಮಕ್ಕೆ ಹೆಸರು ಇದೇ ಹೆಸರು ಅವನೇ. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಎಡಿಟ್ ಮಾಡು MP3 ಅಲ್ಲಿ ಎಡಿಟ್ ಮಾಡಿಬಿಟ್ಟು ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ ಪತ್ರಿಕೆ ಅವರು, ಟಿವಿ ಅವರು ಮಾಡಿ. ಏನಾಗುತ್ತೆ ಗೊತ್ತಾ? ಆಯ್ತು, ಇದೆಲ್ಲವೋ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೇನಲ್ವಾ. ತಪ್ಪು ಹೆಂಗ ಸಂದೇಶ ಹೋಗುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಈ ವಿಷಯ ಸಂಬಂಧನೇ ಇಲ್ಲ ನನಗೆ, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಿಮ್ಮ ನಾನು ಹೇಳ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ಕೊಂಡು ಮಾಧ್ಯಮ
ಇದು ಬಹಳ ದೊಡ್ಡ ಹುನ್ನಾರ ನನಗೆ ಅರ್ಥ ಮಾಡ್ಕೋ ಯಾಕೆ ಅಂದ್ರೆ ದರ್ಶನ್ ನನಗೆ ಮುಂಚೆಯಿಂದ ನಾನೇ ಸಪೋರ್ಟ್ ಮಾಡ್ತಾರೆ ಆಯ್ತಾ ಸಪೋರ್ಟ್ ಗೆ ಪಡಲ ಇರಿದೆ ಯಾರಿ ಸಪೋರ್ಟ್ ಬೇಡ ಇದರಿಂದ ಇದು ಈ ಹುನ್ನಾರ ಇದೆಯಲ್ಲ ಇದು ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದ್ರಲ್ಲ ಅಂದಂಗ ಇದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿ ಹೋದರ್ಶ ನಾನು ಮಾತಾಡ್ಬಿಡ್ತೀನಿ ಹೋದರ್ಶ ಫೈಟರ್ಗೆ ಒಂದೇನೋ ಚಾತುರ್ಯ ಆಗಿ ದುಡ್ಬೇಕಾಗಿತ್ತು ಯಾರಿಗೆ ಫೋನ್ ಮಾಡಿದ್ರಿ ಕಳ್ಸಿಕೊಡುವಂತೆ ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು ಕೇಳು ಇವತ್ತು ಇದೆ ಕೇಳಿಸ್ಕೋಬೇಕು ಅರ್ಥ ಇದ್ರೆ ಸರಿ ಇದೆ ಅನ್ಬೇಕು ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ನಾನು ಮಾಡ್ ಕೇಳೋದು ಇದನ್ನ ಏನ್ ಮಾಡವ್ರೆ ನಾಟಕ ಮಾಡವ್ರೆ ಅಂತ ಹೇಳ್ತೀನಿ ಕೇಳೋ ನಾಳೆ ಟಿವಿಗೆ ಹೋಗುತ್ತೆ ಹೋಗ್ಲಿ ಏನ್ ಮಾಡವ್ರೆ ಇದನ್ನ ತಂದಿಟ್ಬಿಡಲ್ಲ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಅಂತ ಟ್ವಿಸ್ಟ್ ಮಾಡಿದ್ರು ಟಿವಿ ಅವರು ಯಾರು ಫಸ್ಟ್ ಮಾಡಿದವ್ರು ಯಾರು ಸುವರ್ಣ ಟಿವಿ ಅವರು ಮಾಡಿರೋದು ಮಾತಾಡ ಇದು ಗೊತ್ತಾಗ್ಲಿ ಪ್ರಪಂಚಕ್ಕೆ ಏನ್ ಮಾಡಿದ್ರು ಇವರು ಈ ಸುವರ್ಣ ಟಿವಿ ಏನ್ ಮಾಡಿದ್ರು ಹೆಸರು ಹೇಳ್ತಾನೆ ಸುವರ್ಣ ಟಿವಿ ಅಂತ ಇವ್ರು ಏನ್ ಮಾಡಿದ್ರು ಇವ್ರು ಬೆಳೆ ಕಳ್ಳ ಅವ್ರದು ಕನ್ನಡ ಪ್ರಭಾವ ಪೇಪರ್ ಅವ್ರದೇನೆ ಸೊ ಇವನು ಕನ್ನಡ ಪ್ರಭಾವ ಪೇಪರ್ ವಿರುದ್ಧ ಮಾತಾಡೋನೆ ಆಮೇಲೆ ಯಾವ್ದೋ ಆರ್ ಎಸ್ ಎಸ್ ಪತ್ರಿಕೆ ಪರ ಮಾತಾಡಿದಾನೆ ಇದನ್ನ ತಂದಿಕ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆ ಅವನ ಹೆಸರು ಹೇಳ್ತಾ ಇದ್ದೀನಿ ಇವಾಗ ಅವನ ಹೆಸರು ಬಂದು ಇವನು ಕನ್ನಡ ಪ್ರಭಾವನ ಯಾರೋ ಇವಾಗ ಅವನ ನೋಟಿಸ್ ಇಶ್ಯೂ ಮಾಡೋದಲ್ಲ ಕೃಷ್ಣಮೂರ್ತಿನ ಯಾರೋ ಅವನು ಒಬ್ಬ ಪತ್ರಿಕೆ ಅವನ ಏನ್ ಮಾಡಿದಾನೆ ಅವನು ಇದನ್ನ ಟ್ವಿಸ್ಟ್ ಮಾಡ್ತೀನಿ ಏನ್ ಮಾಡವನೆ ಇದನ್ನ ಪತ್ರಿಕೆ ಬಗ್ಗೆ ಮಾತಾಡೋಲ್ಲ ದರ್ಶನ್ ಅಭಿಮಾನಿಗಳಿಗೆ ತಂದಿಕ್ತಿ ನೋಡು ಬೆಳಗ್ಗೆ ಅಂತ ಹೇಳಿ ಮಾಡವನೆ ನಮ್ಮ ಮಾದೇಗೌಡರು ಇಲ್ಲ ಇವಾಗ ಒಟ್ಟವರೇ ಮಾದೇಗೌಡರು ರಾತ್ರಿ 12:30 ಫೋನ್ ಬಂದೈತೆ ಬೆಳಗ್ಗೆ ನೋಡು ಒಂದು ಟ್ವಿಸ್ಟ್ ಮಾಡ್ತೀವಿ ದರ್ಶನ್ ಜಗ್ಗೇಶ್ ತಂದಿಕ್ತೀವಿ ಅಂತ ಹೇಳೋನೆ ನಮ್ಮ ಮಾದೇಗೌಡ ಬೈದವನೆ ನೀವೆಲ್ಲ ಹರಿಹರ ಬ್ರಹ್ಮ ಬಂದ್ರು ಅವರಿಬ್ರು ಯಾವ ಜಗಳನ್ನು ಆಡಲ್ಲ ಚೆನ್ನಾಗಿ ಅವರೇ ಮುಚ್ಕೊಂಡು ಯಾವೇ ಸ್ಲೋ ದರ್ಶನ್ ಅಷ್ಟೇ ಬಿಟ್ಬಿಡು ಯಾವ್ದು ಅಂದಿಲ್ಲಪ್ಪ ತಲೆ ಕಟ್ಕೋಬೇಡ.